గుడ్ మార్నింగ్ సార్. ಯಾಕೆ ಕೃಷ್ಣ ಆಫೀಸ್ಗೆ ಲೇಟು? ಇನ್ಮೇಲೆ ನಾನು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳೋಕೆ ಇದೇ ನನ್ನ ರಾಜೀನಾಮೆ. ರಾಜೀನಾಮೆ ಯಾರನ್ನ ಮಗ ತಗಂತಾನೆ? ರಾಜೀನಾಮೆ ಇಲ್ಲಿ ರಾಜೀನಾಮೆ ಕೊಟ್ಬಿಡ್ತೀಯ, ಮನೆಗೆ ಬಂದು ಹೆಂಡತಿ ಹತ್ರ ಬತ್ತಿ ಇಟ್ಬಿಡ್ತೀಯ, ಅವಳು ಏನೇನೋ ಮಾಡಿಸ್ತಾಳೆ ಸರ್ಕಸ್ಸು ನನ್ನ ಕೈಲಿ. ಅದು ಸರಿ, ನೀನು ರಾಜೀನಾಮೆ ಯಾಕೆ ಕೊಡ್ತಾ ಇದೀಯಾ ಸರ್? ಆ ಪೆಟ್ರೋ ಮ್ಯಾಕ್ಸ್ ಬುಲ್ಬುಲ್ ತರಂಗಿ ಇಲ್ಲಿ ಬರೋದನ್ನ ಆ ಹಾಲ್ನವಳು ನೋಡಿ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟಿದ್ದಾಳೆ ಸರ್. ನಮ್ಮ ಅಜ್ಜಿ ದೊಡ್ಡ ಬೀದಿರಂಪ ಮಾಡಿ ನಾನು ಕೆಲಸಕ್ಕೂ ಹೋಗಬಾರ್ದು, ರಾಜೀನಾಮೆ ಕೊಡಬೇಕು ಅಂತ ವೆಂಕಟರಮಣ ಸ್ವಾಮಿ ಫೋಟೋ ಮುಟ್ಟಿಸಿ ಪ್ರಮಾಣ ಮಾಡಿಸಿದ್ದಾರೆ ಸರ್. ಇದೆಲ್ಲ ನಿಂದೆ ತಪ್ಪು. ಅವತ್ತೇ ಇದು ಪೆಟ್ರೋಮ್ಯಾಕ್ಸ್ ನೆಂಟಿ ಅಲ್ಲ ಅಂತ ಹೇಳಿದ್ರಿ, ರಾಧಾಂತ ಎಲ್ಲ ತಪ್ಪಾಗ್ತಿತ್ತು. ಎಲ್ಲ ಅವರವ್ರ ಕರ್ಮ ಸರ್, ಎಷ್ಟೋ ಜನ ಮಜಾ ಮಾಡ್ತಿರ್ತಾರೆ, ಯಾರಿಗೂ ಗೊತ್ತೇ ಆಗೋದಿಲ್ಲ ಸರ್. ನಾನು ಏನು ಮಾಡ್ದೆ ಸಿಕ್ಕಾಕೊಂಡಿದ್ದೀನಿ ಸರ್. ಅದೇನೋ ಹುಡುಗಾಟ ಆಡಬೇಡ, ರಾಜೀನಾಮೆ ಎದಕ್ಕೆ ತಗೊಂಡು ಹೋಗಿ ಕೆಲಸ ನೋಡೋಣ ಸರ್. ಬೇಡ ಸರ್, ನಮ್ಮ ಅಜ್ಜಿ ನಿಮ್ಗೆ ಗೊತ್ತಲ್ಲ ಸರ್, ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಕಣ್ಣಾರೆ ನೋಡಿದ್ರಲ್ಲ ಸರ್. ನಮ್ಮ ಅಜ್ಜಿ ಇಲ್ಲಿಗೆ ಬಂದರೂ ಬಂದರು, ನಿಮ್ಮ ಮನೆಗೆ ಬಂದರೂ ಬಂದರು, ರಾಜೀನಾಮೆ ಬೇಗ ತೊಗೊಂಡ್ಬಿಡಿ ಸರ್, ನಾನು ಬರ್ತೀನಿ ಸರ್. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್. ನಾನು ತಡಿಬೇಡಿ ಸರ್. ಒಳ್ಳೆ ಸುಡುಗಡ ಅಜ್ಜಿ, ಈ ಅಜ್ಜಿನ ಮುಂದಿಟ್ಕೊಂಡು ಪೆಟ್ರೋಲ್ ಮ್ಯಾಕ್ಸ್ ಬುಲ್ ಬುತ್ತರ್ದು ಇವನೇ ತಪ್ಪಿಸ್ಕೊಂಬಿಟ್ಟ. ನನ್ಗತಿ ಒಳಗ್ ಬನ್ನಿ. ಚಲೋ 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 ಚಲೋ, ಹಾ ನಡೀರಿಪ್ಪ ನಡೀರಿ. ಇವತ್ತು ಗ್ಯಾರಂಟಿ ಕೈ ಕೊಡ್ಬೇಕ ರೊಕ್ಕ ತಗೊಳ್ಳಿ ತಗೊಳ್ಳಿ. ಹಾ ಹೇಳಿ. ವಾಯ್ ಎದ್ದದ ಕೃಷ್ಣ, ಈ ಸುಕುರಂಡ ಸುಬ್ರಾಯ ನೀವು ಕೊಟ್ಟ ಸಾಲ ವಾಪಸ್ ತೆಗೆದುಕೊಳ್ಳಲು ಆಫೀಸಿನ ಬಳಿ ಹೋದ ನೀವು ಕೆಲಸ ಬಿಟ್ಟರು ಹೇಳಿದರು, ಇದು ಸತ್ಯವಾ? ಸತ್ಯ. ಹಾಗಾದ್ರೆ ಈ ಮನ್ಸುಗಳನ್ನು ಮುಟ್ಟು ಮಲ್ದು ಸಾಲ? ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ತಮ್ಮ. ಈ ಪಂಚರಂಗಿ ಪತ್ರಾವಳಿ ಪರಮೇಶ್ವರ ರೊಕ್ಕ ಪುಕ್ಕಟ್ಟು ಬಂದದ್ದಲ್ಲೋ ಯಪ್ಪ, ಮಂಡಾಳು ಮೆಣಸಿನಕಾಯಿ ಬಜ್ಜಿ ಮಾರಿ 5-10, 100-100 ಮಾಡಿ ಎಂಕಮ್ಮಜ್ಜಿ ಟ್ಯಾಕ್ಸು ಕೊಡದೇನೆ ಭಯಂಕರ ತ್ರಾಸ ಕೊಟ್ಟ ರೊಕ್ಕನಪ್ಪ ನಮ್ಮ ಹಣ ಹೋದಂಗೇನ? ಇಲ್ರಿ ಬಂದಂಗ್ರಿ, ಯಾಕಂದ್ರೆ ಈ ನೌಕರಿ ಮಾಡೋದ್ರಲ್ಲಿ ಮಜಾನೇ ಇಲ್ರಿ. ಅದಕ್ಕೆ ನಮ್ಮ ಮೂರು ಕಡೆ ಆಸ್ತಿನೆಲ್ಲ ಮಾರಿ ನಾನೇ ಒಂದು ಚೀಟ್ ಫಂಡ್ ಕಂಪನಿ ಶುರು ಮಾಡೋಣ ಅಂತಿದ್ದೀನಿ. ಇವತ್ತು ಎಷ್ಟನೇ ತಾರೀಕು ಹೇಳಿ? 1ನೇ ತಾರೀಕು. 1ನೇ ತಾರೀಕು ಮುಂದಿನ ತಿಂಗಳು 1ನೇ ತಾರೀಕು ಬನ್ನಿ, ನಿಮ್ದೆಲ್ಲ ಚುಟ್ಟಿ ಮಾಡಿಬಿಡ್ತೀನಿ. ನಮ್ಮಲ್ಲಿ ಅವತ್ತು ಗೋಲ್ಮಾಲ್ ಆಗೋದೇ ಇಲ್ಲ. ಆ ವಿಚಾರದಲ್ಲಿ ನೋಡಿ ಹುಡುಗಾಟ ಆಡ್ಬೇಡಿ. ನಮ್ದು ಏನಾಗಿದೆ ನೋಡಿ, ಇನ್ನೊಂದು ವಿಚಾರ ಏನಾಗಿದೆ ಅಂತಂದ್ರೆ, ಅಲ್ಲಿ ಬೇರೆ ಒಂದು ಯಾವುದೇ ಹುಡುಗಾಟ ಆಡ್ಬೇಡ. ಒಂದು ನಿಮಿಷ, ನೀನ್ ಯಾವ ಬಂದೆ? ನಾನ್ ಬಂದು ಬಹಳ ಹೊತ್ತಾತು ಶಂಕರ. ನಿನ್ ಬೆನ್ ತಿಕ್ಕದೆ ತಿಕ್ಕದೆ ನನ್ ಕೈಯೆಲ್ಲ ಮರಗಟ್ಟು ಹೋಗೈತಿ. ನನ್ನ ಹೆಂಡತಿ ನೋಡಿದ್ರೆ ಅನಾಹುತ ಆಗುತ್ತೆ. ಹೋಗಿ ನೀನು, ಹೋಗಿ ನೀನು. ಅಯ್ಯ ಅದ್ಯಾಕೆ ಹಂಗ್ ಸಿಡ್ಕೊಡ್ತೀರಾ ಸಾವುಕಾರ್ರೆ? ಸಾವುಕಾರ್ರೆ ಜೈಲಿಂದ ಬಂದ ಮೇಲೆ ನಮ್ ಪಾಡು ನಾಯಿ ಪಾಡಾಗೈತಿ. ನನಗೂ ನನ್ ತಂಗಿಗೂ ಒಂದ್ ನೆಲೆ ಮಾಡ್ರಿ. ನೆಲೆ ಮಾಡ್ದಕ್ ನಾನು ತೊಲೆ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಹೋಗು, ಮುಂದಕ್ಕೆ ಹೋಗು. ಮುಂದಕ್ಕೆ ಹೋಗಾಕ ರೈಲಿಗೆ ಹೋಗಾಕ ಕೈಯಾಗ ಒಂದ್ ದಂಬಡಿ ಕಾಸಿಲ್ಲ ಸಾವುಕಾರ್ರೆ. ನನಗೂ ನನ್ ತಂಗಿಗೂ ಒಂದಷ್ಟು ರೊಕ್ಕ ಕೊಟ್ಬಿಡ್ರಿ, ಬೆಂಗಳೂರ್ ಕಡೆ ತಲೆ ಹಾಕ್ ಮಲ್ಗಂಗಿಲ್ಲ ನೋಡ್ರಿ. ಏನ್ ಗ್ಯಾರಂಟಿ? ಅಯ್ಯ ನಿಮ್ಮಾಡೆ ಈ ಬೆನ್ನಿನ ನಿನ್ ತಂಗಿನ ಬಂದಿದಳ? ನಾನು ಇಲ್ಲೇ ಇದ್ದೀನಿ. ಅಂದಂಗೆ ನೀವು ಟ್ರೈನಲ್ಲಿ ಹೋಗ್ತೀರಾ ಬಸ್ನಲ್ಲಿ ಹೋಗ್ತೀರಾ? ನಾವು ಗಾಡಿಗೆ ಹೋಗ್ತೀವಿ. ಗಾಡಿ ಇಲ್ಲ, ಒಂದ್ 300 ರೂಪಾಯಿ ಇಟ್ಕೊಳ್ಳಿ, ಉಳಿದ್ರೆ ಒಂದಿಷ್ಟು ಬೊಂಡೆ ಗಂಟೆ ತಗೊಂಡೋಗಿ ಮನೆಗೆ. ಅಯ್ಯ ನಮ್ಮವ್ವ ಸಾವುಕಾರ್ರೆ, ಈ ರೊಕ್ಕ ನಾವು ಮೂಸೈತ ನೋಡಂಗಿಲ್ಲ. ಕೊಡಂಗಿದ್ರೆ 50,000 ರೂಪಾಯಿ ಕೊಟ್ಬಿಡ್ರಿ, ಮತ್ ನಾವು ಬೆಂಗಳೂರು ಕಡೆ ಬರಂಗಿಲ್ಲ. ನೀವು ಕೊಡಲ್ಲ ಅಂದ್ರೆ ಸೀದಾ ನಿಮ್ ಮನೆ ತಗೋಗಿ, ನಿಮ್ ಮನೆ ಇರ್ತಾವ ಇಲ್ಲದೊಂದನ್ನ ಹೇಳಿ ನಿಮ್ ಪಜೀತಿ ಮಾಡ್ಬಿಡ್ತೀವಿ. ಒಂದ್ 10,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕ್ಕ. ಅವ್ರ ಮನೆಗೆ ಹೋಗೋಣ? ಅದೇ ಬೇಸ್ ನಡಿ, ಇಲ್ಲ ಅಂದ್ರೆ ಎಲ್ಲಮ್ಮ ಸ್ವಲ್ಪ ನಿಲ್ಲಮ್ಮ. ಅಯ್ಯ ನಮ್ಮವ್ವ ಚಕ ಚಕ ರೊಕ್ಕ ಚಾರ್ ಖಾನ್ ಕುಪ್ಸ ವಜ್ರದ ವಾಲಿ ಗೆಜ್ಜೆ ಟಿಕ್ಕಿ ನತ್ತಿಟ್ಕೊಂಡಂಗ್ಲಂಗೆ ಸರಿಗೆ ಇಟ್ಕೊಂಡು ಸಾಗ್ಲಂಗೆ ಒಡ್ಡಲ್ ಇಟ್ಕೊಂಡು ಬಾಗ್ಲಂಗೆ ನಡು ಮಂದಿಯ ಕುತ್ತಾರ ಕರಿಲಂಗೆ ತಂಗಿ ಹೆಸರು ಹೇಳಯ್ಯವ್ವ ಸಾವುಕಾರ ಬುಲ್ಬುಲ್ ತರಂಗ. ತಂಗಿ ನಮ್ ಸಾವುಕಾರದು ಭಾರಿ ದೊಡ್ಡ ಮನಸ್ಸು. ಸಾವುಕಾರ್ರೆ ಬರ್ತೀವಿ, ಹೋಗು ಮುಂದೆ ಇನ್ನೊಂದ್ಸಲ ನಿಮ್ ಬೆನ್ನು ಬುಲ್ಬುಲ್ ತರಂಗ ನಡಿಯ ತಂಗಿ ನಡಿ. ಯಾಕಯ್ಯ ಸೀತಾಪತಿ ಆಫೀಸ್ಗೆ ಹೋಗ್ದೆ ಒಳ್ಳೆ ಗರ್ಡ್ಗಂಬುತ್ತರ ನಿಂತ್ಕೊಂಡಿದ್ಯಾ, ಬೇಜಾರು ಮಾಡ್ಕೊಂಡಿದ್ಯಾ ಏನಾದ್ರು? ನನ್ ಗ್ರಾಚಾರನೇ ನೆಟ್ಟಿಗಿಲ್ಲ ಸರ್. ಯಾಕೆ? ಇವತ್ ಬೆಳಗ್ಗೆ ಹಲ್ಲುಚ್ತಾ ಇದ್ದೆ, ಬಾತ್ರೂಮ್ ಇಂದ ಪ್ರಸಾದ್ ಅವ್ರ ಹೆಂಡತಿ ಕೈ ಬೀಸಿ ಕರೆದ್ರು, ಹೋಗ್ದೆ ಹೋದ್ರೆ ಏನ್ ಬೇಜಾರು ಮಾಡ್ಕೋತಾರೋ ಅಂತ ನಾನು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಪ್ರಸಾದ್ ಅವ್ರು ಬಂದು, ಏ ಏನೋ
ಏನು ಕಂಡು ಹೆಂಡತಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಒಳಗಡೆ ಹೋಗೋದು ಅಪರಾಧ ಅಲ್ವೇನು ಅಂತ ನಾ ಹೀಗೆ ತಳ್ಳಿಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಸರ್, ಜಾನಕಿ ಅವರು ಸ್ನಾನ ಮಾಡ್ತಿರ್ಬೇಕಾದ್ರೆ ಅವ್ರ ಮೈ ಮೇಲೆ ಬಟ್ಟೆ ಇಲ್ಲ ಅಂತ ನನ್ಗೆ ಹ್ಯಾಗೆ ಗೊತ್ತಾಗ್ಬೇಕು ಸರ್? ಅಯ್ಯೋ ಪಾಪ, ಯಾಕೆ ಗೊತ್ತಾಗ್ಬೇಕು? ಅವ್ರ ಮೈ ಮೇಲೆ ಬಟ್ಟೆ ಇಲ್ಲ ಅಂತ. ನೋಡಿ ಸರ್, ಹೀಗೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಅವನಿಗೆ ನಿನ್ನೆ ತಿಮ್ಮ ಮೇಲೆ ಬಟ್ಟೆ ಇಲ್ಲ ಅಂತ ಯಾಕೋ ಗೊತ್ತು? ಅದಕ್ಕೆ ಮೆತ್ತಿಗೆ ಮಾತಾಡೋ. ಅದಕ್ಕೆ ಅವನ ಮೇಲೆ ಕೋಪ ಇಲ್ಲ ಬಾವ, ಆದ್ರೆ ನನ್ನ ಹೆಂಡತಿ ಜಾನಕಿ ಮೈ ಮೇಲೆ ಬಟ್ಟೆ ಇಲ್ಲ ಅಂತ ಸಿನಿಮಾ ಪಬ್ಲಿಸಿಟಿ ಕೊಟ್ಟಂಗ್ ಊರಲ್ಲೆಲ್ಲ ಪಬ್ಲಿಸಿಟಿ ಕೊಡ್ತಾ ಇದನಲ್ಲ, ಅದ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಬಾವ. ನನ್ ಗ್ರಾಚಾರನೇ ಸರಿಗಿಲ್ಲ. ಈ ಟೈಮ್ ಸಲಹೆ ಕೇಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ? ಅದಕ್ಕೆ ಹೇಳೋದು, ಹೆಂಡತಿನ ಮೊದ್ಲು ಊರಿಂದ ಕರ್ಸ್ಕೋ ಅಂತ. ಆಯ್ತು ಸರ್, ಕರ್ಸ್ಕೋತೀನಿ. ಸಾರ್, ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ತಾನೆ ಸಾರ್? ಹುಡುಗಾಟ ಆಗೋದು. ಒಂದೇ ತಾರೀಕ್ ರೀ? ಹ್ಮ್, ಹೆಸರು ಕೇಳ್ತಾವ್ರೆ. ಹಂಗೇನು ಭಾಷೆ ಅರ್ಥ ಆಗೋದು. ನನ್ನ ಹೆಸರು ಪಂಚರಂಗಿ ಪತ್ರಾವಳಿ ಪರಮೇಶ್ವರಿಯಪ್ಪ. ನನ್ನ ಹೆಸರು ಸುಕುಂಡ ಸುಬ್ರಹ್ಮಣ್ಯ. ನನ್ನ ಸುಕ್ಲಾಲ್ ಮೊಟ್ಟುಮಲ್. ಸಲಾಮ್ ಅಲೈಕ್. ನಮಸ್ಕಾರ. ಕ್ಯಾ ಬಾತ್ ಹೈ? ಏನಂತಾರ? ಏನ್ ಕೃಷ್ಣ ಹಮೇರಕ್ಕೂ ಪೈಸಾ ದೇನೆ ಕಾ ಹೈ? ಕಿತ್ನಾ ದೇನೆ ಕಾ ಹೈ? ಎಷ್ಟು? ನನಗೆ 10,000 ರೂಪಾಯಿ ಕೊಡ್ಬೇಕ್ರಿಯಪ್ಪ. ನನಗೆ 5,000 ನನ್ನ ರೈಸರ್. ಮೇರಕ್ಕೂ 4,000. ಪೂರಾ ಮಿಲಾಕ 19,000. ಅಚ್ಚಾ, ಮಗರ್ ಬಾತ್ ಯೇ ಹೈ ಕಿ ಕೃಷ್ಣ ಗಾಂವ್ ಮೇ ನಹೀ ಹೈ. ಏನಂತಾರ? ಹಮ್ ಉನ್ಕೆ ಪಾರ್ಟ್ನರ್ ಹೈ ಚಿಟ್ ಫಂಡ್ ಕಂಪನಿ ಮೇ. ಉನ್ಕೆ 5,00,000 ಹೈ ಔರ್ ಹಮಾರೆ 5,00,000 ಹೈ. ಆಮೇಲೆ ಹೇಳ್ತೀನಿ. 50% ಕಿ ಪಾರ್ಟ್ನರ್ಶಿಪ್ ಹೈ. ವಹಾಂ ಹಮಾರೆ ಬ್ರಾಂಚಸ್ ಖೋಲ್ನೆ ಕೆ ಲಿಯೆ ಕೃಷ್ಣ ಕಲ್ಕತ್ತಾ ಲಖನೌ ವಾರಾಣಸಿ ಗಯೆ ಹುಯೆ ಹೈ. ಆಸಾಮ್ ಪಂಜಾಬ್ ಔರ್ ಕಾಶ್ಮೀರ್ ಮೇ ಭೀ ಬ್ರಾಂಚ್ ಖೋಲ್ನಾ ಚಾಹತೆ ಹೈ ಮಗರ್ ವಹಾಂ ಕಿ ಹಾಲತ್ ಬಹುತ್ ಬುರಿ ಹೈ. ತೋ ಆಪ್ ಐಸೆ ಕರಿಯೆ. ಕ್ಯಾ ಆಜ್ ಕ್ಯಾ ತಾರೀಖ್ ಹೈ? ಏಕ್ ತಾರೀಖ್. ಅಚ್ಛಾ, ಆಪ್ ಅಗಲೆ ಮಹೀನೆ 1 ತಾರೀಖ್ ಕೋ ಆಯೇಗಾ. ಮಗರ್ ಕೃಷ್ಣ ಪೈಸೆ ನಹೀ ದೇಗಾ. ಕೃಷ್ಣ ದುಡ್ಡು ಕೊಡಲ್ಲ. ಹಮ್ ಖುದ್ ದೇ ದೇಂಗೆ. ಮತ್ತೆ ಹೆಂಗ್ರಿ? ಇವರೇ ಕೊಡ್ತಾರೆ.